ಮಾಡಿದ್ದಾರೆ. 14/2/24 ಏನು ಅನಿಲ್ ಜೆರಾಲ್ಡ್ ಲೋಬ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇನಿಷಿಯಲ್ ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿದರೆ ಅದನ್ನ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಆದರೆ ಸಂಪೂರ್ಣವಾಗಿ ಇದರ ವಿಚಾರ ಗೊತ್ತಾಗೋದು ಯಾವಾಗ, ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ. ಮಾನ್ಯ ಬೊಮ್ಮಾಯಿ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನ, ಅದು ಎನ್ಕ್ವೈರಿ ಆಗಬೇಕು, ಅದು ವಿಚಾರ ಸತ್ಯತೆ ಗೊತ್ತಾಗಬೇಕು, ಮತ್ತು ಶಾಲೆಯಲ್ಲಿ ಆ ಟೀಚರ್ ತಪ್ಪು ಮಾಡಿದಾರ ಅದು ಗೊತ್ತಾಗಬೇಕು. ಸಸ್ಪೆಂಡ್ ಆಗಿದೆ, ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ, ಯಾತಕ್ಕಾಗಿದೆ ಅಂತೇಳಿ ಇಲ್ಲಿ ಒತ್ತಡ ಹಾಕಿ ನಾನದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು, ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು, ನಾನೇ ಏನು ಹೇಳಿಕೆಗಳು ಕೊಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ಸಸ್ಪೆಂಡ್ ಆಗಿದ್ದರೂ ಕೂಡ ಆ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಒಂದು ವೇಳೆ ತಾವು ಹೇಳಿದಾಗ ಅಧಿಕಾರಿ ತಪ್ಪು ಮಾಡಿದ್ದಾನೆ, ಐ ಡೋಂಟ್ ಕೇರ್ ಅಬೌಟ್ ಹಿಮ್, ಐ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್. ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ ಹೋಗ್ತೀರ, ಸ್ವಲ್ಪ ಕೇಳಿ. ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರಬೇಕು. ಆದ್ರಿಂದ ಕಂಪ್ಲೇಂಟ್ ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ. ಅದನ್ನ ನಾವು ಇಲ್ಲಿ ಅವರು ನಾನು ಇರಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ ಈ ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ, ವಿನ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇಬ್ಬರನ್ನು ಎರಡೂ ಕಡೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಅಲ್ಲೆಲ್ಲ ಮುಂದುವರಿಸಿ. ನೀವು ಮಾತಾಡುವ ಯೋಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಮಾತಾಡಕ್ ಹೋಗ್ಬಿಡಿ. ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಇನ್ಕ್ವೈರಿ ಮಾಡಿ ಹೇಳಿದಿರಿ. ನಿಮ್ಮ ಹೇಳಿಕೆ ಬಗ್ಗೆ ಊಟ ಮಾಡಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ, ನಿಮ್ಮ ಹೇಳಿಕೆ ಬಗ್ಗೆ ನಾನು ಹೇಳಿಕೆನು ಕೂಡ ಸದ್ಯ ಇರ್ಲಿಕ್ಕಿಲ್ಲ, ಅದು ಎನ್ಕ್ವೈರಿ ಆಗ್ಬೇಕಂದ್ರೆ ಅರ್ಥ ಏನ್ ಸರ್? ಅಲ್ಲ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತನಿಖೆ ಆದ್ರೆ ಸತ್ಯಾಸತ್ಯತೆ ಒಳಗಡೆ ಬರುತ್ತಲ್ಲ, ತನಿಖೆ ಆಗಲೇನೆ ನಾವು. ನೀವು ಐ ಕೆನಾಟ್ ನೋ ಯುವರ್ ಕನ್ಕ್ಲೂಷನ್ಸ್. ನೋ ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ಅಲ್ಲ ಪರಮೇಶ್ವರ್ ರೇ, ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ನೀವು ಫೇರ್ ಆಗಿ ಅಲ್ಲಿ ಇಲ್ಲ ಅಂತ ನೀವು ಹೇಳಿದಿರಿ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡಿದ್ದೇವೆ. ಡೋಂಟ್ ಟೇಕ್ ಇಟ್ ಅವೇ. ನಾನು ಹೇಳಿದ್ದನ್ನು ಸತ್ಯ ಇರ್ಲಿಕ್ಕಿಲ್ಲ ಇನ್ಕ್ವೈರಿ ಮಾಡಿ ಅಂದ್ರೆ ಅರ್ಥ ಏನು? ಮತ್ತೆ ಯಾರು ಎಲ್ಲಿವರೆಗೂ ಹೋಗುತ್ತೆ? ಒಬ್ಬ ಗೃಹ ಸಚಿವರು ಹೇಳಿಕೆನೆ ಈ ತರ ನೀವು ಮಾತಾಡ್ಬಿಟ್ರೆ ಈ ಸದನದಲ್ಲಿ ಯಾರು ನಂಬೋದು? ಹೇಳಬೇಡಿ. ಟ್ರೂತ್ ಶುಡ್ ಕಮ್. ಅಧಿಕಾರಿ ತಪ್ಪು ಮಾಡಿದ್ದಾನೆ ಸರ್, ಯು ಶುಡ್ ಸ್ಟ್ಯಾಂಡ್ ಬೈ ಯುವರ್ ಸ್ಟೇಟ್. ಯೆಸ್ ಆಫ್ ಕೋರ್ಸ್ ಐ ಸ್ಟ್ಯಾಂಡ್ ಯುವರ್ ಹೋಮ್ ಮಿನಿಸ್ಟರ್. ಯು ಶುಡ್ ಸ್ಟ್ಯಾಂಡ್ ಬೈ ಯುವರ್ ಸ್ಟೇಟ್. ನಾನು ಬದಲಾವಣೆ ಮಾಡ್ಕೊಂಡಿಲ್ಲ, ಐ ಸ್ಟ್ಯಾಂಡ್ ಬೈ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.